ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಬೆಳಗ್ಗಿನ ಶುಭೋದಯ, ಗೌರಿ ಹಬ್ಬದ ಶುಭಾಶಯಗಳು. ನೋಡಿ, ನಂದು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಬಂದಿದ್ದೀನಿ. ಪಾಕ್ಲುಗೆಲ್ಲ ರಂಗೋಲಿ ಹಾಕಿ ಲೈಟಿಂಗ್ ಎಲ್ಲ ಹಾಕಿದಾಗಿದೆ. ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಪೂಜೆ ಮಾಡಲಿಕ್ಕೆ ಹೋಗ್ಲಿಕ್ಕೆ ಟೈಮ್ ಆಗಲೇ 6:30 ಮೇಲೆ ಆಗ್ತಾಯಿದೆ. ಲೇಟ್ ಆಯಿತು. ಏಕೆ ಅಂತಂದರೆ ಎಲ್ಲ ರೆಡಿ ಮಾಡ್ಕೊಳ್ಳೋದು ಅಂತಂದರೆ ತುಂಬಾ ಲೇಟ್ ಆಗ್ತದೆ. ಆದರೂ ಕೂಡ ಸುಮಾರು 4:30 ಎದ್ದಿದ್ದೆ ನೋಡಿ, ಇಷ್ಟೊತ್ತು ಹಾಗೆ ಬಿಡ್ತು. ಇನ್ನು ದೇವ್ರ ಪಾತ್ರೆ ಎಲ್ಲರೂ ಸಹ ತೊಳೆದಿಲ್ಲ, ಖಾಲಿ ಬಾಕ್ಲು ಪೂಜೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಈ ಪೂಜೆಗೆಲ್ಲನೂ ಕೂಡ ರೆಡಿ ಮಾಡ್ಕೊಂಡು ಫಸ್ಟ್ ಪೂಜೆ ಮಾಡಿ, ಬಾಕ್ಲು ಪೂಜೆ ಮಾಡಿ ಆಮೇಲೆ ದೇವ್ರ ಪೂಜೆ ಮಾಡೋಕ್ಕೆ ಹೋಗಬೇಕು. ಲೇಟ್ ಆಗ್ತದಲ್ಲ, ಸೂರ್ಯ ಉದಯ ಆಗೋದಕ್ಕಿಂತ ಮೊದಲು ಪೂಜೆ ಮಾಡಬೇಕಲ್ಲ ಬಾಗ್ಲನ್ನ. ಅದಕ್ಕೇ ಬನ್ನಿ, ಇವಾಗ ಜಲ್ದಿ ಜಲ್ದಿ ರೆಡಿ ಮಾಡ್ಕೋತೀನಿ. ನೋಡಿ, ಹಣ್ಣು, ಕಾಯಿ, ಬಳೆ, ಅರ್ಶಿನ, ಕುಂಕುಮ, ಮತ್ತಿನ್ನೂ ಅಕ್ಷತೆ ತೊಗೋಬೇಕು, ದೀಪ ರೆಡಿ ಮಾಡಬೇಕು, ಎಲ್ಲನೂ ಕೂಡ ಇಟ್ಕೊಂಡಿದ್ದೀನಿ. ಈ ವರ್ಷದ್ದು ಪೂಜೆಗೆ ಅಂತ ಇಟ್ಕೊಂಡಿರುವಂಥ ಸೀರೆ, ಲಾಸ್ಟ್ ಟೈಮು ಇಂದು ಮಾತದಲ್ಲಿ ಪರ್ಚೇಸ್ ಮಾಡಿದ್ನಲ್ಲ, ಆ ಮೂರು ಸೀರೆನಲ್ಲಿ ಇದೊಂದು ಸೀರೆ. ಫಾಲ್ ವೆಡ್ಡಿಂಗು ಕುಚ್ಚೆಲ್ಲ ಆಗಿದೆ. ಬಾಗಿಲಿಗೆ ಇಟ್ಟು ಪೂಜೆ ಮಾಡಿ ನಾಳೆ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿದ್ದೀನಿ. ಇವತ್ತು ಬಾಗಿಲಿಗೆ ಇಟ್ಟು ಪೂಜೆ ಮಾಡಬೇಕು. ಎಲ್ಲ ರಾಜ್ಯಗಳಲ್ಲೂ ಕೂಡ ಅಂದರೆ ನಮ್ಮ ಇಂಡಿಯಾದಲ್ಲಿ ಗೌರಿ ಗಣೇಶ ಹಬ್ಬನ ಆಚರಣೆ ಮಾಡ್ತಾರೆ. ಆದರೆ ಫ್ರೆಂಡ್ಸ್, ನಮ್ಮ ಕರ್ನಾಟಕದಲ್ಲಿ ಮಾಡುವಂಥ ಸಂಪ್ರದಾಯ ಹಬ್ಬಗಳ ಆಚರಣೆನೇ ಒಂಥರ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಗ್ತದೆ. ಅಂದರೆ ನಮ್ಮ ಕಡೆ ಗೌರಿದು ಬಾಗಿಲು ಪೂಜೆ ಅಂತಂದರೆ ಹೇಗಿರುತ್ತೆ ಅಂದರೆ, ಅಪ್ಪನ ಮನೆಯಿಂದ ಬಂದಿರುತ್ತಲ್ಲ ಅಮ್ಮನ ಮನೆಯಿಂದ ಬಾಗಿಣ, ಅದು ಬಳೆ, ಹಣ್ಣುಕಾಯಿ, ಹೂವು ಅದೆಲ್ಲನೂ ಕೂಡ ಸೂರ್ಯ ಉದಯ ಆಗೋದಕ್ಕಿಂತ ಮೊದಲು ಬಾಗಿಲಿಗಿಟ್ಟು ಪೂಜೆ ಮಾಡಿ, ಅಂದರೆ ಗೌರಿ ಪೂಜೆ ಥರ ಮಾಡಿ, ಮತ್ತು ಅದೇ ಬಳೆ ಮತ್ತು ಅದೇ ಅರ್ಶಿನ ಕುಂಕುಮ ಹೂವೆಲ್ಲನೂ ಇಟ್ಕೊಂಡು ಸಂಭ್ರಮ ಪಡ್ತಾರೆ ಹೆಣ್ಮಕ್ಳುಗಳು. ಅದೊಂದು ಅಂದರೆ ಎಲ್ಲ ರಾಜ್ಯದಲ್ಲಿ, ನಮ್ಮ ಇಂಡಿಯಾದಲ್ಲಿ ಎಲ್ಲ ಹಬ್ಬಗಳನ್ನು ಕೂಡ ಎಲ್ಲರೂ ಆಚರಣೆ ಮಾಡ್ತಾರೆ. ಅದು ಮೊದಲೇ ಹೇಳಿದ ರೀತಿ ನಮ್ಮ ಕರ್ನಾಟಕದಲ್ಲಿ ಏನೋ ಒಂಥರ ಖುಷಿ ಫ್ರೆಂಡ್ಸ್, ಒಂಥರ ಬೇರೆ ಥರನೇ ಫೀಲ್ ಕೊಡುತ್ತೆ. ಆದರೆ ನಾನು ಹೇಗೆ ಮುಂಬೈನಲ್ಲಿರೋದ್ರಿಂದ ಅಮ್ಮನ ಮನೆಯಿಂದ ಬಾಗಿಣ ಕೊಡೋಕ್ಕಾಗೋದಿಲ್ಲ ಅಲ್ವರ, ದೂರ ಅಲ್ವರ, ದುಡ್ಡು ಹಾಕ್ತಾರೆ, ಹಾಗಾಗಿ ನಮ್ಮ ಯಜಮಾನ್ರನ್ನೇ ಕೊಡ್ತಾರೆ. ಫಸ್ಟ್ ಸ್ಟಾರ್ಟಿಂಗ್ನಲ್ಲೆಲ್ಲ ಒಂದು ಸ್ವಲ್ಪ ಫೀಲ್ ಆಗ್ತಾಯಿದೆ ನನಗೇನೋ ಒಂಥರ ನೆನಪಾಗೋದು. ಏಕೆಂತಂದರೆ ನಾನು ಊರಿನಲ್ಲಿರಬೇಕಾದ್ರೆ ಅಮ್ಮ ಮಾಡೋರು, ಅಜ್ಜಿ ಮನೆಯಿಂದ ಬಾಗಿಣ ಒಂದಿಸೋದು ಮೊದಲೇ ತಂದುಕೊಟ್ಟು ಹೋಗೋರಲ್ಲ ಅವ್ರು, ಇನ್ನೂ ಬೆಳಗಿನ ಜಾವ 5 ಗಂಟೆಗೇ ಬಾಗಿಲುಗಳೆಲ್ಲ ಗುಡಿಸಿ ರಂಗೋಲಿ ಎಲ್ಲ ಹಾಕಿ ಅರ್ಶಿನ ಕುಂಕುಮ ಹೂವಿನ ತೋರಣ ಎಲ್ಲ ಹಾಕಿ ಮಾವಿನ ಸೊಪ್ಪಿನ ತೋರಣ ಹೂವೆಲ್ಲ ಹಾಕಿ ದೊಡ್ಡದಾಗಿ ರಂಗೋಲಿ ಬಿಟ್ಟು ಅಂದರೆ ಬಾಗಿಣನ ಇಟ್ಟು ಪೂಜೆ ಮಾಡ್ತಾಯಿದ್ರು. ನಾನು ಅದನ್ನೇ ನೋಡ್ಕೊಂಡು ಬಂದಿದ್ದೀನಲ್ಲ, ಹಾಗಾಗಿ ನನ್ನ ತಲೆ ಒಳಗಡೆನೇ ಅದೇ ಕೂತ್ಬಿಟ್ಟಿತ್ತು. ಅಂದರೆ ಅಮ್ಮನ ಮನೆಯಿಂದ ತರೋವಂಥದ್ದನ್ನ ಇಟ್ಟು ಪೂಜೆ ಮಾಡಿ ನಮ್ಮಮ್ಮ ಅದೇ ಬಾಳೆ ಹಾಕ್ಕೊಳ್ಳೋರು, ಅದೇ ಹೂವು ಮಾಡ್ಕೊಳ್ಳೋರು, ಮತ್ತು ಅದೇ ಹಣ್ಣುಕಾಯಿ ಇಡೋರು. ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಅಂದರೆ ನನ್ನ ಮದುವೆಯಾಗಿ ಇಲ್ಲಿ 18-19 ವರ್ಷ ಆದರೂ ಕೂಡ ಅಮ್ಮ ಮಾಡ್ತಿದ್ದಿದ್ದೆಲ್ಲ ನನಗೆ ಚೆನ್ನಾಗಿ ನೆನಪಿದೆ. ಹಾಗಾಗಿ ನನಗೊಂಥರ ಮನಸ್ಸಿನಲ್ಲಿ ಅದೇ ಕೂತ್ಬಿಟ್ಟಿತ್ತು. ಅಂತಂದರೆ ಅಮ್ಮನ ಮನೆಯಿಂದ ತರೋ ಅಂಥದ್ದನ್ನೇ ಇಟ್ಬಿಟ್ಟು ಬಾಗಿಲು ಪೂಜೆ ಮಾಡ್ತಾರೆ, ನನಗೆ ಸಿಗ್ತಾ ಇಲ್ವಲ್ಲ ಅನ್ನೋದು ಏನೋ ಒಂಥರ ಮನಸ್ಸಿನಲ್ಲಿ ಫೀಲಿಂಗ್ ಆಗೋದು. ದೂರ ಇರೋದ್ರಿಂದ ದುಡ್ಡು ಹಾಕೋರು, ಹಾಗಾಗಿ ಫಸ್ಟ್ನೇ ವರ್ಷ 2ನೇ ವರ್ಷ ಎಲ್ಲ ತುಂಬ ಫೀಲಿಂಗ್ ಆಗಿ ನಾನು ಒಂಥರ ಆಳೋ ರೀತಿನಲ್ಲಿ ಮಾಡ್ತಾ ಇದ್ದೆ ಅಲ್ವರ. ಹಾಗಾಗಿ ಆವಾಗಲಿಂದಲೂ ಕೂಡ ನಮ್ಮ ಯಜಮಾನ್ರೇ ನನಗೆ ಬಾಗಿಣ ತಂದು ಕೊಡ್ತಾರೆ ಗೌರಿ ಹಬ್ಬದ ದಿನ. ಏಕೆಂತಂದರೆ ಹಳ್ಬೇಡ, ನಾನೇ ಕೊಡಿಸ್ತೀನಿ ಅಂತನ್ಬಿಟ್ಟು ಆವಾಗಲಿಂದ ಅದೇ ಆಚರಣೆಯಲ್ಲಿ ಬಂದಿದೆ ನನಗೆ. ಹೊಸ್ಲು ಪೂಜೆ ಮಾಡಿಬಿಟ್ಟು ಬಂದೆ, ಈಗ ಮನೆ ದೇವ್ರ ಪೂಜೆ ಮಾಡಬೇಕು, ಲೇಟ್ ಆಯ್ತದೆ ಅಂತನ್ಬಿಟ್ಟು ನನ್ನ ದೇವ್ರ ಪೂಜೆನೂ ರೆಡಿ ಮಾಡ್ಕೊಳ್ಳೇ ಇಲ್ಲ, ಫಸ್ಟು ಬಾಗಿಲು ಪೂಜೆ ಮಾಡಿಬಿಟ್ಟೆ. ನೋಡಿ, ಹೀಗಾಯಿತು ನಂದು ಬಾಗಿಲು ಪೂಜೆ. ನಿಮ್ಮದೆಲ್ಲ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಇದೇನು ಸೀರೆ ನೋಡ್ತಾ ಇದ್ದೀರೋ ಇದ್ರ ಬಗ್ಗೆ ಹೇಳಲೇಬೇಕು. ನಮ್ಮ ಯಜಮಾನರು ಫಸ್ಟ್ನೇ ವರ್ಷದ ಗೌರಿ ಹಬ್ಬಕ್ಕೆ ಕೊಡಿಸಿದ ಸೀರೆ ಇದು. ಬ್ಲೌಸ್ ಹಾಕೋದಿಲ್ಲ, ಅವಾಗ ತುಂಬ ಸಣ್ಣಕ್ಕಿದ್ನಲ್ಲ, ಹಾಗಾಗಿ ಅದನ್ನ ಲೂಸ್ ಮಾಡ್ಕೊಳ್ಳಿಕ್ಕೂ ಕೂಡ ಜಾಗ ಇಲ್ಲ. ಹಾಗಾಗಿ ನನಗಿದು ಈ ಸೀರೆ ಅಂತಂದರೆ ನನಗೇನೋ ಒಂಥರ ತುಂಬಾ ಇಷ್ಟ. ಅಂದರೆ ಹೇಗೆ ಉಟ್ಕೋತೀವಿ ಹಾಗಿರ್ತೀವಿ, ಹೇಳಲಿಕ್ಕೆ ಬಾರ್ಡ್ರು ಸೀರೆ ಆದರೆ ಒಂಥರ ಚೊಕ್ಕವಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೆ ಇವತ್ತು ಉಟ್ಕೊಂಡೆ. ಇವಾಗ ಒಂದು ದೊಡ್ಡ ಹಾಲು ಕುಡಿದ್ಬಿಟ್ಟು ನೋಡಿ, ಹಾಲು ಕುಡಿದು ಬಾಳೆಹಣ್ಣು ತಿಂದೆ, ತುಂಬ ಹೊಟ್ಟೆ ಹಸಿವಾಯ್ತಾಯಿತ್ತು. ಊರಿಗೆ ತಮ್ಮನ ಜೊತೆ ಮಾತಾಡ್ಕೊಂಡು ಬಾಳೆಹಣ್ಣು ತಿನ್ಕೊಂಡು ಒಂದು ಲೋಟ ಹಾಲು ಕುಡಿದು ಈಗ ಕೂತಿದ್ದೀನಿ. ಫ್ರೆಂಡ್ಸ್, ತಿಂಡಿ ಮಾಡೋಕೆ ಹೋಗಬೇಕು. ತಿಂಡಿ ಬಂದು ಪುಲಾವ್. ಪುಲಾವ್ ಮಾಡಬೇಕು. ಪುಲಾವ್ ಆದರೆ ಪಟಪಟ ಆಗ್ತದೆ. ಪುಲಾವ್ ಮಾಡಿಬಿಟ್ಟು ನಾಳೆ ಬೆಳಗ್ಗೆಗೆ ಚಿತ್ರಾನ್ನುಳಿ ಅಥವಾ ಪುಳಿಯೋಗರೆ ಹುಳಿ ಎರಡರಲ್ಲೊಂದು ಮಾಡಿಡಬೇಕು. ಏಕೆ ಅಂತಂದರೆ ನೋಡಿಲ್ಲಿ ಕಿಚನ್ದು ಬಲ್ಪು ನನ್ನ ಮುಖದ ಮೇಲೇ ಬೀಳುತ್ತೆ. ಎರಡರಲ್ಲೊಂದು ಮಾಡಿಟ್ರೆ ನಾನು ನಾಳೆ ಬೆಳಗ್ಗೆಗೆ ಈಸಿ ಆಗುತ್ತೆ. ರಾತ್ರಿಗೆ ಮಾಡೋಣ ಅಂದ್ಕೊಂಡೆ. ರಾತ್ರಿಗೆ ಡೆಕೋರೇಷನ್ ಇರ್ಬೋದು, ಇನ್ನು ಉಳಿದಿದ್ದ ಕೆಲಸ ಮತ್ತು ಪಾತ್ರೆ ತಿಕ್ಕೋದು, ಇನ್ನು ರಾತ್ರಿ ಬೇಗ ಮಲಗಬೇಕಾಗುತ್ತೆ. ದೇವ್ರ ಪಾತ್ರೆ ಎಲ್ಲ ನೀರು ತಿಕ್ಕಿಡ್ತೀನಿ, ಮತ್ತೆ ತೊಳೆಯೋದು, ಮತ್ತು ಇದು ಟೇಬಲ್ ಡೆಕೋರೇಷನು ಇದೆಲ್ಲ ಕೆಲಸ ಉಳ್ಕೊಳ್ಳುತ್ತೆ. ಹಾಗಾಗಿ ಮತ್ತೆ ಮಾಡೋಕ್ಕಾಗೋದಿಲ್ಲ.
ಮತ್ತು ಇನ್ನು ಮಧ್ಯಾಹ್ನ ಸಾಂಬಾರು ತರಕಾರಿ ಸಾಂಬಾರು ಮಾಡಿ ಅನ್ನ ಮಾಡಿ ಇನ್ನಾದರೂ ಕೂಡ ಒಂದು ಸ್ವಲ್ಪ ಖೀರ್ ಏನಾದರೂ ಕೂಡ ಮಾಡಬೇಕು, ಯಾಕೆಂದರೆ ಗೌರಿ ಹಬ್ಬ ಅಲ್ವರ, ಏನು ಸ್ವೀಟ್ ಮಾಡಲಿಲ್ಲ ಅಂದರೆ ಅಷ್ಟು ಚೆನ್ನಾಗೋದಿಲ್ಲ. ನನ್ನ ಮಗಳು ನಮ್ಮನೆ ಗೌರಿ ಮಲ್ಕೊಂಡಿದ್ದಾಳೆ ನೋಡಿ, ಆಗಲೇ 9:00 ತಾಗಕ್ಕೆ ಬಂತು, ಮಸ್ತ್ ನಿದ್ದೆ ಮಾಡ್ತಿದ್ದಾಳೆ. ಅವಳು ನೆಚ್ಚರ ಮಾಡಬೇಕು, ಕ್ಲಾಸ್ ಏನಿಲ್ಲ ಐತೆ ಅಂತ ಹೇಳ್ತಿದ್ಲು ಹಂಗಂತ, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಿದ್ಲು. ಟ್ಯೂಷನ್ ಇಲ್ಲ ರಜಾ, ಇನ್ನು ಅವ್ನಿಗೆ ಸ್ಕೂಲ್ ಐತೆ, ಸಿಗ ಪಟ ಪಟ್ ಮಾಡಬೇಕು. ನಾವಿರೋ ಜಾಗದಲ್ಲಿ ಒಬ್ಬರು ಮಂಗಳೂರಿನವ್ರು ಇದ್ದಾರೆ, ಅಂದರೆ ನಮ್ಮನೆ ಎದುರುಗಡೆ ಮನೆ ಇದ್ದಾರೆ ಒಬ್ಬರು ಮಂಗಳೂರಿನವರು, ಅದು ಬಿಟ್ಟರೆ ಇಲ್ಲಿ ಯಾರೂ ಕೂಡ ನಮ್ಮ ಕರ್ನಾಟಕದವ್ರು ಇಲ್ಲ. ಹಾಗಾಗಿ ಗೌರಿ ಹಬ್ಬ ಮಂಗಳೂರು ಕಡೆ ಆಚರಣೆ ಮಾಡೋದಿಲ್ಲ ಅಂತ ಅವ್ರು ಹೇಳ್ತಿರ್ತಾರೆ. ಹಾಗಾಗಿ ಅವರು ಕೂಡ ಆಚರಣೆ ಮಾಡಲ್ಲ. ನಾನು ಒಬ್ಬಳೇ ಮಾಡೋದು, ಮೊದಲೆಲ್ಲ ಹೇಗೆ ನನಗೂ ಏನೋ ಒಂಥರ ಅನಿಸೋದು, ಅಯ್ಯೋ ಯಾರೂ ಮಾಡಲ್ವಲ್ಲ ಅಂತ ಅಂದ್ಕೊಂಡು ನಾನು ಅಷ್ಟು ಆಚರಣೆನೆ ಮಾಡ್ತಾ ಇರಲಿಲ್ಲ, ಒಂಥರ ಮನಸ್ಸೇ ಆಗ್ತಿರಲಿಲ್ಲ. ಆಮೇಲೆ ನನ್ನ ಮಗಳು ದೊಡ್ಡವಳಾಯ್ತಾ ಆಯ್ತಾ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಮತ್ತೆ ನಮ್ಮ ಮಕ್ಕಳಿಗೆ ಗೊತ್ತಾಗೋದು ಹೇಗೆ ಹಬ್ಬ ಹರಿದಿನಗಳು ಹಾಗೆ ಅಂದ್ಕೊಂಡು ಕೂತ್ಕೊಂಡ್ರೆ ಅಂತ ಅಂದ್ಬಿಟ್ಟು ನಾನು ಮಾಡಲಿಕ್ಕೆ ಶುರು ಮಾಡಿದೆ. ಈಗೆಲ್ಲ ಹಬ್ಬಗಳನ್ನೂ ಮಿಸ್ ಮಾಡ್ದಲೇ ಮಾಡ್ತೀನಿ ನೋಡಿ. ನನ್ನ ಮಗಳು ಈಗ ಎದ್ದು ಬಂದ್ಬಿಟ್ಟು ಜ್ಯೂಸ್ ಕುಡಿತಾ ಇದ್ದಾಳೆ, ಅವರಪ್ಪ ಪ್ರತಿದಿನ ಏನಾದರೂ ಕೂಡ ಎತ್ಕೊಂಡು ಬಂದಿರ್ತಾರೆ. ಹಾಗಾಗಿ ಎದ್ದ ತಕ್ಷಣ ಇವ್ರು ಹುಡುಕ್ತಾರೆ ಅಪ್ಪ ರಾತ್ರಿ ಏನು ತಂದರು ಏನು ತಂದರು ಅಂತ. ಬ್ರಷ್ ಮಾಡ್ಕೊಂಡು ಫಸ್ಟು ಏನು ತಂದಿರ್ತಾರೆ ಅದನ್ನು ಕುಡಿದು ಬಿಡ್ತಾರೆ, ಆಮೇಲೆ ಬೇರೆ ಕೆಲಸಗಳನ್ನ ಮಾಡೋಕ್ಕೆ ಶುರು ಮಾಡ್ತಾರೆ. ಅವಳು ಅಷ್ಟೇ ಇವನು ಅಷ್ಟೇ. ಇವಾಗ ಎದ್ದು ಬಂದಿದ್ದಾಳೆ ನಮ್ಮನೆ ಗೌರಿ ನೋಡಿ, ಅದು ಯಾವಾಗ ರೆಡಿಯಾಗಿ ಯಾವಾಗ ಸ್ನಾನ ಮಾಡ್ಕೋತಾಳೋ ಕಾಣೆ. ಟೈಮ್ ನೋಡಿ, ಇಲ್ಲಿ 10:30 ಆಗ್ತಾ ಇದೆ. ಇವಾಗ ನಾನು ಪುಲಾವ್ ಮಾಡ್ತಾ ಇದ್ದೀನಿ, ನನ್ನ ಮಗ ಇನ್ನೂ ಎದ್ದು ಬಂದಿಲ್ಲ ನೋಡಿ. ನನ್ನ ಮಗಳು ಬ್ರಷ್ ಮಾಡಿ ಮ್ಯಾಂಗೋ ಜ್ಯೂಸ್ ಕುಡಿದ್ಬಿಟ್ಟು, ಅಲ್ಲೊಂದು ಸ್ವಲ್ಪ ಕಪ್ ಕಪ್ಪಾಗಿತ್ತು ಗೋಡೆ, ಅಂದರೆ ಓಸೆಲ್ಲ ಒಡಿಸಿದ್ವಲ್ಲ ಕಲ್ಲರು, ಅದು ಹಂಗೆ ಸ್ವಲ್ಪ ಮಿಕ್ಕಿತ್ತು, ಅದನ್ನು ಹೊಡಿತಾ ಇದ್ದಾಳೆ ಸ್ನಾನಕ್ಕಿಂತ ಮೊದಲು. ಅದೊಂದು ಸ್ವಲ್ಪ ಹೊಡಿತೀನಿ, ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ನೋಡಿ. ನನ್ನ ಮಗನೂ ಕೂಡ ಅಷ್ಟೇ, ಬ್ರಷ್ ಮಾಡಿಬಿಟ್ಟು ಈಗ ಕರ್ಜಿಕಾಯಿ ತಿಂತಿದ್ದಾನೆ ನೋಡಿ. ಇಲ್ಲಿ ಮಕ್ಕಳು ಆಟ ಕಟ್ಟಿದ್ದೀನಲ್ಲ ಅದ್ರ ಒಳಗಡೆ ಎಲ್ಲ ಊದ್ಕೊಳ್ಳೋದು, ಸಣ್ಣ ಮಕ್ಕಳ ಆಟ ಅಂತಂದ್ರೆ ಹಿಂಗೆ ಅನಿಸುತ್ತೆ. ನೋಡಿ ನನ್ನ ಮಗನ ವೇಷನ, ಇವಾಗ ಬಂದ ಸ್ಕೂಲಿಂದವ ನೋಡಿ. ಏ ಖುಷಾಲು ಒಂಚೂರು ಹೇಳಿದ್ರೆ ಮಾತ್ರ ಎಲ್ಲ ಪಲ್ಟಿ ಆಗ್ತದೆ ನೋಡು, ಮೇಲ್ಗಡೆ ಇರೋಂಥವೆಲ್ಲವ ನೋಡಿ. ಇವಾಗ ಟೈಮ್ ಆಗ್ತಾ ಇದೆ 7:00. ನಾನು ಮೇಲ್ಗಡೆ ದೇವ್ರಿಗೆ ದೀಪ ಹಚ್ಚೋಣ ಅಂತಂದ್ಬಿಟ್ಟು ಹೋಗಿದ್ದೆ. ಅಪ್ಪ ಮಗಳಿಬ್ಬರೂ ಸೇರ್ಕೊಂಡು ತಟ್ಟೆ ರೆಡಿ ಮಾಡ್ತಾಯಿದ್ರು ನನಗೆ ಬಾಗಿನ ಕೊಡೋಕ್ಕೆ ಅಂತಂದ್ಬಿಟ್ಟು. ಫ್ರೆಂಡ್ಸ್ ನೋಡಿ ಮಲ್ಲಿಗೆ ಹೂವು ಹೇಗೆ ಕಟ್ತಾರೆ ಅಂತ. ಈ ಊರಿನಲ್ಲಿ ಊರ ಕಡೆ ಚಂದ ಒಂದು ಮಾರು ಥರ ಕೊಡ್ತಾರೆ, ಇಲ್ಲಿ ಇಷ್ಟಿಷ್ಟೇ ಉದ್ದ ಇರ್ತದೆ. ಇದು ಒಂದೊಂದು ಎಷ್ಟು 20 ರೂಪಾಯಿ, ಮತ್ತು ಒಂದೊಂದು ಸಲ ಕಮ್ಮಿ ರೇಟು ಅಂತಂದಾಗ 10 ರೂಪಾಯಿಗೂ ಕೂಡ ಸಿಗುತ್ತೆ. 4 ತತ್ತಾರೆ, ಒಂದು ಸಾರಿ 2 ನನಗೆ ಅಂತಂದ್ಬಿಟ್ಟು, 2 ನಮ್ಮ ತಾಯಿಗೆ ಅಂದ್ಬಿಟ್ಟು ತಾಯಿ ಫೋಟೋಗೆ ಹಾಕ್ತೀನಿ. ಅವ್ರಿಗೂ ಕೂಡ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ, ಹಾಗಾಗಿ ಯಾವಾಗಲೂ ಕೂಡ 4 ಹೂವು ತರ್ತಾರೆ. ಮಲ್ಲಿಗೆ ಹೂವು ಯಾವಾಗ ತಂದರೂ ಕೂಡ 4 ತರ್ತಾರೆ, ಮಿಸ್ ಮಾಡೋದಿಲ್ಲ, ಯಾಕೆಂದರೆ ನನ್ನ ತಾಯಿಗೂ ಇಷ್ಟ ಅಂತ ಅವ್ರಿಗೆ ಗೊತ್ತಲ್ಲ ಅದಕ್ಕೆ. ಅಡಿಕೆ ಹೂವು ಮೆಣಸಿಗೋಸ್ಕರ ತಂದಿರೋದು ಬಾಗಿನ ಹೊಸ ನಾನೇ ಕೊಡೋದು. ಯಾಕೆ ಕೊಡೋದು? ಯಾಕೆಂದ್ರೆ ಅವರಿಗೆ ಊರಿಂದ ಬರೋಕ್ಕೆ ಬಂದು ಯಾರು ಕೊಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಮೊದಲಿನ ವರ್ಷದಿಂದಲೂ ಮದುವೆ ಆಗಿ 18 ವರ್ಷ ಆಯಿತು, ಅವಾಗಿಂದಲೂ ನಾನೇ ಕೊಡ್ತಿರೋದು. ಮೊದಲೇ ಹೇಳಿದ್ದೆಲ್ಲ ನೀವು ನನಗಿದ್ದು ಹೇಳಿದ್ದಾರೆ ಬಣ್ಣ, ಅದಕ್ಕೋಸ್ಕರ ಈ ವರ್ಷ ಕೂಡ ವರ್ಷ ತರಕ್ಕೆ ತರ್ತಿದ್ದೀನಿ. ಥ್ಯಾಂಕ್ ಯು. ನಮ್ಮ ಯಜಮಾನ್ರು ನನಗೆ ಬಾಗಿನ ಕಟ್ಟಿದ್ರು, ಏನು ಹೇಳೋದು ಗೊತ್ತಿಲ್ಲ. ನನ್ನ ಮದುವೆ ಆಗಿದ್ದ ತೊಟ್ಟಿಂದಲೂ ಕೂಡ ಕೊಡ್ತಾ ಇದ್ದಾರೆ, ಯಾಕೆಂದರೆ ಊರಿಂದ ಅಪ್ಪ ಬಂದು ಕೊಡೋಕ್ಕಾಗೋದಿಲ್ವಲ್ಲ ದೂರನಲ್ಲ ಅಂತ ಅಂದ್ಬಿಟ್ಟು ಅವರೇ ಕೊಟ್ಟು ಅಭ್ಯಾಸ. ಥ್ಯಾಂಕ್ ಯು ಸೋ ಮಚ್. ಹಾಕೊಡಿ ಇಬ್ರು ಹಂಗಲ್ಲ ಹಣೆ ಕುಂಕು ಮಾಡಿ ಅಮ್ಮ ಚೆನ್ನಾಗಿ ಕಾಣಿಸ್ತಾ ಇದೆ.
ಯಾಕೆ ಸಾಮಾನು ಕಳೆದ ಕಾಲ ಅಂತ ಅಂದಾರು ಹೇಳ್ಬೋದಾನೆ. ನಿಮ್ ಮಗಳು ಮದ್ವೆ ಆಗಿ ಅವಳು ದೊಡ್ಡಳಾಗಿ ಅವಳಿಗೆ ಭಗ್ನ ಕೊಡೋಗ್ತಿರಲ್ಲ, ಅವಾಗ್ಲೂ ನನಗೆ ಕೊಡ್ತೀರಿ? ಅವಾಗ ಎರಡೆರಡು ಭಗ್ನ ತರಬೇಕಾಯ್ತದೆ ಮಗಳ ಜೊತೆಗೆ ನನಗೆ ಒಂದು. ನಾನು ಅವ್ರನ್ನ ಕೇಳ್ತಾ ಇದ್ದೆ, ನಿಮ್ಮ ಮಗಳು ಕೂಡ ದೊಡ್ಡವಳಾಗ್ತಾ ಇದ್ದಾಳೆ, ಅವಳಿಗೂ ಕೂಡ ಮದುವೆ ಆದಮೇಲೆ ಭಗ್ನ ಕೊಡಬೇಕಾಗುತ್ತೆ, ಅವಾಗಲೂ ಕೂಡ ನನಗೆ ಇಷ್ಟೇ ಪ್ರೀತಿಯಿಂದ ಕೊಡ್ತೀರಾ ಅಂತ. ಅದಕ್ಕೋಸ್ಕರ ಥ್ಯಾಂಕ್ಸ್. ಅಂದರೆ ನಾನು ಮದುವೆಯಾಗಿ ಹೊಸದಾಗಿ ಬಂದಿದ್ದೆಲ್ಲ, ಅವಾಗ ಅಂದರೆ ಅಪ್ಪ ಅಲ್ಲಿಂದ ತಂದುಕೊಡೋಕೆ ಆಗ್ತಿರಲಿಲ್ಲ, ತುಂಬ ದೂರ, ಏನೋ ಒಂಥರ ಫೀಲ್ ಮಾಡ್ಕೊಳಿವೆ ನಾನು. ಆಗ ಫಸ್ಟ್ನೇ ವರ್ಷ ಈ ಸೀರೆ ಕೊಡಿಸಿದ್ರು, ಅಂದರೆ ಹಂಗೆ ಕೊಡಿಸಿದ್ರು, ಬಾಗಣ ಅಂತ ಏನು ಕೊಟ್ಟಿರಲಿಲ್ಲ, ಸೀರೆ ಕೊಡಿಸಿದ್ರು ಗೌರಿ ಹಬ್ಬಕ್ಕೆ ಅಂತ. ಆಮೇಲೆ ಏನೋ ಒಂಥರ ಫೀಲ್ ಆಗೋದು ಪ್ರತಿ ವರ್ಷನೂ ಕೂಡ. ಆವಾಗ ಒಂದು ಸ್ವಲ್ಪ ಅಳಿವೆ ಜಾಸ್ತಿ ನನಗೆ ಗೌರಿ ಹಬ್ಬ ಬಂತು ಅಂದರೆ. ಆವಾಗ ಎರಡನೇ ವರ್ಷದಿಂದ ನನಗೂ ಕೂಡ ನಾನೇ ತಂದು ಕೊಡ್ತೀನಿ, ಅಳಬೇಡ ಅಂತ ಹೇಳಿದ್ರು. ಇನ್ನು ಅಮ್ಮನ ಮನೆ ಅಂತಂದರೆ ಊರಿಗೆ ಹೋಗಿವನಲ್ಲ ನಾನು, ಎರಡು ವರ್ಷ ಒಂದು ವರ್ಷ ಬಿಟ್ಕೊಂಡು ಆವಾಗಲೇ ಕೊಡೋರು. ಯಾಕೆ ಅಂತಂದರೆ ತುಂಬ ದೂರ ಇತ್ತಲ್ಲ, ತುಂಬ ದೂರ ಇತ್ತಲ್ಲ ಮುಂಬೈ, ಬರೋಕ್ಕಾಗೋದಿಲ್ಲ ಅಲ್ವರು. ಅದಕ್ಕೆ ನನ್ನ ತಮ್ಮ ಮೊನ್ನೆ ದಿನವೇ ದುಡ್ಡು ಹಾಕಿದ್ದಾನೆ, ಅದರಿಂದ ಇನ್ನೊಂದು ಸಹ ತೊಗೋಬೇಕು, ಇನ್ನೇನು ನಾನು ತೊಗೊಂಡಿಲ್ಲ. ಆಮೇಲೆ ಅದಕ್ಕಿಂತ ಮೊದಲು ಅಪ್ಪ ಕೊಡ್ತಿದ್ರು, ಈಗ ಎರಡು ವರ್ಷದಿಂದ ತಮ್ಮ ಕೊಡ್ತಾ ಇದ್ದಾನೆ. ಆಮೇಲೆ ಮದುವೆ ಆದಮೇಲೆ ಒಂದು ವರ್ಷ ಸೀರೆ ಕೊಡಿಸಿದ್ರು, ಆಮೇಲಿಂದ ಇವರು ಸೀರೆ ಜೊತೆಗೆ ಬಾಗ್ನನ್ನು ಕೂಡ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಣ್ರಿ. ನಿಜವಾಗ್ಲೂ ಗೊತ್ತಿಲ್ಲ ನಾನು ಎಷ್ಟು ವರ್ಷದ ಪುಣ್ಯ ಮಾಡಿದ್ನೋ ಇಂಥ ಗಂಡನ ಪಡೆಯಲಿಕ್ಕೆ. ನಿಜವಾಗ್ಲೂ ಪ್ರತಿಯೊಂದರಲ್ಲೂ ಕೂಡ ನನ್ನ ಖುಷಿ ನನ್ನ ದುಃಖ ಅಂದರೆ ಅರ್ಥ ಮಾಡ್ಕೋತಾರೆ ಪಟ್ಟಂತ, ಇವಳಿಗೆ ಏನು ಬೇಕು ಏನು ಬೇಡ ಅಂದ್ಬಿಟ್ಟು ತಕ್ಷಣ ಅರ್ಥ ಮಾಡ್ಕೋತಾರೆ. ನಾನು ಬಾಯ್ಬಿಟ್ಟೇ ಹೇಳೋದಿಲ್ಲ ಎನ್ನುವ ಅಂದರೆ ನಾನು ಇವರೆದ್ರಿಗೆ ಕ್ಯಾಮ್ರಾದಲ್ಲಿ ಮಾತಾಡ್ತಿದ್ದೀನಿ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಂತಲ್ಲ, ನಾನು ಏನು ಸಹ ಬಾಯ್ಬಿಟ್ಟೇ ಹೇಳೋದಿಲ್ಲ, ಅವರೇ ಅರ್ಥ ಮಾಡ್ಕೊಂಡೇ ನನಗೆ ಇಷ್ಟ ಕಷ್ಟ ಎಲ್ಲನೂ ಕೂಡ ನೆರವೇರಿಸ್ತಾರೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ರೀ. ವೆಲ್ಕಮ್. ಅವ್ರು ಹೇಳ್ತಿದ್ದಾರೆ ಇನ್ನೊಂದು ಜನ್ಮಕ್ಕೂ ಕೂಡ ಮಕ್ಕಳು ಇವರೇ ಸಿಕ್ಲಿ ಅಂತ. ನಾನು ಹೇಳ್ತಿದ್ದೀನಿ ಇವಳು ಬೇಡ ಬಜಾರಿ ಇವಳು. ಬ್ರಷ್ ಮಾತ್ರ ತಂದ್ಕೊಡ್ಬೇಡಿ, ಏನು ತಂದ್ಕೊಟ್ರು ಬ್ರಷ್ ತಂದ್ಕೊಡು. ಅಪ್ಪ ದೇವರೇ ನಮಗೆ ವರ್ಷಕ್ಕೊಂದು ಎರಡು ವರ್ಷಕ್ಕೊಂದು ಬ್ರಷ್ ನಾವು ಚೇಂಜ್ ಮಾಡಿದ್ರೆ ಉಳಿದು ಎರಡೆರಡು ತಿಂಗಳಿಗೆ ಒಂದೊಂದು ಬ್ರಷ್. ಇಲ್ಲ ಒಂದು ವರ್ಷಕ್ಕೊಂದು ಬ್ರಷ್, ಒಂದು ವರ್ಷಕ್ಕೊಂದು ಬ್ರಷ್ ಆದರೂ ಚೇಂಜ್ ಮಾಡ್ತೀವಿ ಅಂದ್ರೆ ಒಂದು ವರ್ಷಕ್ಕೊಂದು ಆಯ್ತದೆ, ಹಂಗೆ ಬಾಯ್ತಾಪ ಎರಡು ವರ್ಷ ಅಂತ ಅಂದು. ಇವನು ಸಿಗಲಿ ಇಳ್ಬೇಡ ಬಜಾರಿ ಇಳು. ಮುಂದಿನ ಜನ್ಮಲ್ಲೂ ಕೂಡ ಇವರೇ ಗಂಡನಾಗಿ ಸಿಗ್ಲಿ, ಆದ್ರೆ ಸ್ವಲ್ಪ ಚೇಂಜಸ್ ಆಗ್ಲಿ ಅಂದ್ರೆ ಈಗಿನ ಜನರೇಷನ್ ಸಿಗ್ಲೇಬಾರ್ದು ಅಂದಿದೆ. ನನ್ ಮಕ್ಕಳಿಗೂ ಅದ್ರ ತುಂಬಾ ಬಜಾರಿ ಫ್ರೆಂಡ್ಸ್. ಎಷ್ಟು ಬಜಾರಿ ಅಂದ್ರೆ ನಾನು ಹೇಳ್ತೀನಿ, ಬಾಯಲ್ಲಿದ್ದ ಬಾಯಲ್ಲೇ ಹೇಳ್ಬೇಡ ಅಂತ. ಬೇರೆಯವ್ರ ಜೊತೆ ಹೆಂಗಿರ್ತಾಳೆ ಅಂದ್ರೆ ಅಪ್ಪ ಇಲ್ಲಿ ಎಲ್ಲ ಅಕ್ಕಪಕ್ಕದಾರ ಇರ್ಬೋದು ಊರ್ನಲ್ಲಿ ಇರ್ಬೋದು ನಿಮ್ ಮಗಳು ಬಾರಿ ಒಳ್ಳೆ 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 ಅಂತಾರೆ, ಫುಲ್ ಫ್ರೆಂಡ್ಸ್ ಅಂತಾರಲ್ಲ ತುಂಬಾ ಒಳ್ಳೆ ಅಂತ ಎಲ್ರು ಅನ್ಕೋತಾರೆ. ಅಂದ್ರೆ ಇನ್ನು ಎಳೆ ಮಗು ತರನೇ ಅಂದ್ರೆ ನನಗ್ ಮಾತ್ರ ಅಪ್ಪ ಬಜಾರಿ ಬಜಾರಿ ಇವಳು ನೋಡಿ. ಇಲ್ಲಿ ಗೌರಿ ಹಬ್ಬದ ದಿನ ಹೇಗಿದ್ದಾಳೆ ಅಂತ. ನಾನ್ ಮಾತ್ರ ಇಷ್ಟೊಂದು ಡ್ರೆಸ್ ಮಾಡ್ಕೊಂಡಿದೀನಿ, ನನ್ನ ಮಗಳಾಗಿದ್ಕೊಂಡು ಅವಳು ಚೆನ್ನಾಗಿರ್ಬೇಕು ಅಂತ ನನ್ಗಿಷ್ಟ. ನೋಡಿದ್ರೆ ರೆಡಿ ಆಗು ಅಂತಂದ್ರೆ ಇರ್ಲಿ ಇರ್ಲಿ ಅಂತ, ಯಾಕಂದ್ರೆ ಕ್ಲಾಸಸ್ ಎಲ್ಲ ಹೋಗ್ಲಿವಲ್ಲ ಹಿಂಗಿದ್ದಾಳೆ ನೋಡಿ, ನಂಗೆ ಬೇಜಾರಾಗದಿಲ್ವಾ? ಮತ್ತೆ ಒಂಚೂರು ರೆಡಿ ಆಗ್ಲಿಲ್ಲ, ಒಂದ್ ಸ್ವಲ್ಪ ಇಯರಿಂಗ್ಸ್ ಹಾಕೊಳವ ಏನಾದ್ರು ಒಂದು ಟ್ರೆಡಿಷನಲ್ ಬಟ್ಟೆ ಹಾಕೊಳಿ ಅಂತ ಹೇಳ್ತೀನಿ. ಇವ್ರ ತರನೇ ನಾನು ಇದ್ರೆ ಅಪ್ಪ ಅನ್ಸ್ಕೊಳ್ತಾರೆ ಹೇಳಿ, ಮನೆಯಲ್ಲಿ ಏನೋ ಒಂಥರದಲ್ಲಿ ಇರೋದಿಲ್ವಾ. ಅವನೇನೋ ಸ್ಕೂಲಿಂದ ಬಂದ, ಅವ್ನು ಯಾವ್ದೋ ಒಂದು ಸಿಕ್ತದ ಹಾಕೊಂಡ ಹೋಗ್ಲಿ, ಅದು ಹುಡುಗ ಬುಡಿ, ನಾಳೆ ಅವನ ಹಬ್ಬ, ಇವತ್ತಲ್ವಾ ಇವಳ ಹಬ್ಬ, ರೆಡಿ ಆಗವ ಅಂತ ಹೇಳಿದ್ರು ಕೂಡ ಏನೋ ಒಂದು ಸಿಂಪಲ್ ಆಗಿ ಬಟ್ಟೆ ಹಾಕೊಂಡಿದ್ದಾಳೆ. ನನಗೊಂಥರ ಆಗ್ತದೆ, ನಾನು ಇಷ್ಟು ಚೆನ್ನಾಗಿ ರೆಡಿ ಆಗಿ ನನ್ನ ಮಗಳು ಇಷ್ಟು ಸಿಂಪಲ್ ಆಗಿ ಕಾಣಿಸ್ತಾಳಲ್ಲ ಅಂತ. ಅದಕ್ಕೆ ಕ್ಯಾಮ್ರದ ಮುಂದೆನೂ ಸಹ ಬರ್ತಾ ಇಲ್ಲ, ನನ್ನ ಕ್ಯಾಮ್ರದ ಮುಂದೆ ಬರೋದಿಲ್ಲ, ನಾನು ರೆಡಿ ಆಗಿಲ್ಲ ಅಂತ. ಮತ್ತೆ ಮನೆಯೊಳಗಡೆ ಇಟ್ಟು ನೋಡಿ ಗಣಪತಿ ಇಡ್ಲಿಕ್ಕೆ ಅಂತಂದ್ಬಿಟ್ಟು ಮಂಟಪ ರೆಡಿ ಮಾಡ್ತಾ ಇದ್ದಾರೆ. ನಾವು ಏನು ಹೆಚ್ಚು ಏನು ಡೆಕೋರೇಷನ್ ಗ್ರ್ಯಾಂಡಾಗೇನು ಮಾಡಲ್ಲ, ಸಿಂಪಲಾಗಿ ಮಾಡ್ತೀವಿ. ನಿಮಗೆ ಗೊತ್ತೇ ಇದೆ ಜಾಗ ತುಂಬಾ ಚಿಕ್ಕದು, ಆದರೂ ಕೂಡ ಖಾಲಿ ಬಪ್ಪ ನೀಡೋದ್ರಿಂದ ಅಷ್ಟು ಚೆನ್ನಾಗಲ್ಲ ಅಲ್ವರ, ಸ್ವಲ್ಪನಾದರೂ ಮಟ್ಟಿಗೆ ಡೆಕೋರೇಷನ್ ಮಾಡಬೇಕು ಅಂತಂದ್ಬಿಟ್ಟು ನೋಡಿ ಅವರು ಕಡ್ಡಿ ಎಲ್ಲ ಕಟ್ತಾ ಇದ್ದಾರೆ. ಲೈಟ್ ಆಫ್ ಮಾಡು.
ಚಕ್ಲಿ ಮಾಡ್ತಾ ಇದ್ದೀನಿ. ಚಕ್ಲಿ ಸ್ವಲ್ಪ ಕೋಡ್ಬಳೆ ಮತ್ತು ಅದೇ ಹಿಟ್ಟಿಂದವ ನಿಪ್ಪಿಟ್ಟು ಕೂಡ ಮಾಡ್ತಾ ಇದ್ದೀನಿ. ಮತ್ತು ನಿನ್ನೆ ಕರ್ಜಿಕಾಯಿ ಮಾಡಿಟ್ಟಿದ್ದೀನಿ ನೋಡಿ. ಇಲ್ಲಿ ನನ್ನ ಮಗನೂ ಕೂಡ ಚಕ್ಲಿ ನಾನು ಒತ್ತುತ್ತೀನಿ ಅಂತ ಅಂದ್ಬಿಟ್ಟು ಒತ್ತುತ್ತಾ ಇದ್ದಾನೆ. ಮತ್ತು ಫ್ರೆಂಡ್ಸು ಈಗ ನೋಡಿ ಇಬ್ಬರು ಹುಡುಗಿಯರು ಬಂದಿದ್ದಾರೆ. ಪ್ರತಿ ವರ್ಷವೂ ಕೂಡ ಇವರೇ ಒಂದು ಸ್ವಲ್ಪ ಡೆಕೋರೇಷನ್ಗೆ ಪುಣ್ಯನ ಜೊತೆ ಹೆಲ್ಪ್ ಮಾಡ್ತಾರೆ. ಈ ವರ್ಷ ಇವ್ರಿಗೂ ಕೂಡ ಜಾಬ್ ಇತ್ತು ಮತ್ತು ಕೆಲ್ಸಕ್ಕೆ ಹೋಗೋದಿತ್ತಲ್ವರ, ಹಾಗಾಗಿ ಲೇಟಾಗಿ ಬಂದರು. ಅದು ನೋಡಿ ಎದುರುಗಡೆ ಏನು ಕಾಣಿಸ್ತಿದೆಯೋ ಅದನ್ನು ಪುಣ್ಯ ಮಾಡಿದ್ದು. 3 ದಿನದಿಂದ ಕುತ್ಕೊಂಡು ಪಾಪ ಮಾಡಿದ್ಲು, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಪೇಂಟಿಂಗ್ ಮಾಡಿ ಡ್ರಾಯಿಂಗ್ ಎಲ್ಲ ಮಾಡಿ ನೋಡಿ ಫೈನಲಿ ನಮ್ಮ ಮಂಟಪ ಹೀಗೆ ರೆಡಿಯಾಗಿದೆ. ಟೈಮ್ ನೀವು ನೋಡ್ತಾ ಇರ್ಬೋದು, 12 ಗಂಟೆಗಿನ್ನ 5 ನಿಮಿಷ ಬೇಕು. ಇಷ್ಟೊತ್ತಾಯಿತು ನಾವೆಲ್ಲನೂ ಕೂಡ ಮಾಡಿ ಮಲಗೋದು. ಹೀಗಿತ್ತು ಫ್ರೆಂಡ್ಸ್ ಗೌರಿ ಹಬ್ಬದ ದಿನದ ಬ್ಲಾಗು. ಇನ್ನು ನಾಳೆ ಗಣಪತಿ ತರಲಿಕ್ಕೆ ಹೋಗಬೇಕು ಬೆಳಗಿನ ಜಾವ 3 ಗಂಟೆನೇ. ವಿಡಿಯೋನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಗೌರಿ ಹಬ್ಬದ ಶುಭಾಶಯಗಳು. ಬಾಯ್.